ಕ್ರಿಕೆಟ್ ದಿಗ್ಗಜರ ಸಾಲಿನಲ್ಲಿ ಮಿಂಚುತ್ತಾರೋ, ಕ್ರೀಡಾಭಿಮಾನಿಗಳಿಂದ ಕಿಂಗ್ ಕೊಹ್ಲಿ ಅಂತ ಕರೆಸಿಕೊಳ್ತಾರೋ ರನ್ ಮಷಿನ್ ಅಗಷನ್ ಕಿಂಗ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿಗೆ ಇಂದು ಬರ್ತ್ಡೇ ಸಂಭ್ರಮ. ಭಾರತ ಕ್ರಿಕೆಟ್ ತಂಡದ ಸಾರ್ವಕಾಲಿಕ ಕಿಂಗ್ ಆಗಿರುವ ವಿರಾಟ್ ಇಂದು 35ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹುಟ್ಟುಹಬ್ಬವನ್ನು ಸ್ಮರಣೀಯವಾಗಿಸಿಕೊಳ್ಳಲು ವಿರಾಟ್ ಇಂದು ಒಂದು ಕೆಲಸ ಮಾಡಬೇಕಾಗಿದೆ. ಹೌದು, ವಿರಾಟ್ ನಿಜಕ್ಕೂ ಜಾಗತಿಕ ಕ್ರಿಕೆಟ್ನ ದಾಖಲೆಗಳನ್ನು ಆಳುವ ರಾಜ. ತಮ್ಮ 35ನೇ ಹುಟ್ಟುಹಬ್ಬ ಆಚರಿಸುತ್ತಾರೋ ವಿರಾಟ್ ಕೊಹ್ಲಿ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ದಾಖಲೆ ನಿರ್ಮಿಸುವ ತವಕದಲ್ಲಿದ್ದಾರೆ. ಇಂದು ಒಂದು ಶತಕ ಸಿಡಿಸಿದ್ರೆ ಸಚಿನ್ ತೆಂಡೂಲ್ಕರ್ ಏಕದಿನ ಶತಕಗಳ ದಾಖಲೆ ಮುರಿಯಲಿದ್ದಾರೆ. ವಿಶೇಷವಾದ ಈ ದಿನದಂದು ಕೊಹ್ಲಿ ಸಚಿನ್ ಅವರ 49 ಶತಕಗಳ ದಾಖಲೆ ಸರಿಗಟ್ಟಲಿ ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಬಯಕೆ ಕೂಡ ಆಗಿದೆ. ಭಾರತದ ಸಾಂಸ್ಕೃತಿಕ ನಗರಿ ಕೋಲ್ಕತ್ತಾದ ಐತಿಹಾಸಿಕ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಭಾರತ ಇಂದು ದಕ್ಷಿಣ ಆಫ್ರಿಕಾ ತಂಡವನ್ನ ಎದುರಿಸ್ತಾ ಇದೆ. ಪ್ರಸಕ್ತ ಆವೃತ್ತಿಯ ವಿಶ್ವಕಪ್ನಲ್ಲಿ ಕೊಹ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಆದರೆ ಕಳೆದ 2 ಪಂದ್ಯಗಳಲ್ಲಿ ಕೊಹ್ಲಿ ಶತಕದ ಅಂಚಿನಲ್ಲಿ ಎಡವಿದ್ದಾರೆ. ಒಂದು ವೇಳೆ ಇಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಕೊಹ್ಲಿ ಶತಕ ಸಿಡಿಸಿದ್ರೆ ಏಕದಿನ ಕ್ರಿಕೆಟ್ನಲ್ಲಿ ಅವರು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ಬ್ರೇಕ್ ಮಾಡಲಿದ್ದಾರೆ. ಈಗಾಗಲೇ ಏಕದಿನ ಕ್ರಿಕೆಟ್ನಲ್ಲಿ 48 ಶತಕ ಸಿಡಿಸಿರುವ ವಿರಾಟ್ 49 ಶತಕ ಸಿಡಿಸಿದ್ರೆ ಸಚಿನ್ ಶತಕಕ್ಕೆ ಸಮವಾಗಲಿದೆ. ಹುಟ್ಟುಹಬ್ಬದ ವಿಶೇಷ ದಿನವೇ ಕೊಹ್ಲಿಯ ವಿಶೇಷ ದಾಖಲೆಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಈ ಕಾರಣದಿಂದಾಗಿ ಇಂದು ನಡೀತಾರೋ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿಶ್ವಕಪ್ ಪಂದ್ಯ ರೋಚಕದ ಜೊತೆಗೆ ಕೊಹ್ಲಿಗೆ ವಿಶೇಷ ಪಂದ್ಯವಾಗಿದೆ. ವಿಶ್ವಕಪ್ನ 37ನೇ ಪಂದ್ಯದಲ್ಲಿ ಮದಗಜಗಳ ಕಾದಾಟಕ್ಕೆ ಇಡೀ ಕ್ರಿಕೆಟ್ ಲೋಕವೇ ಕಾತುರದಿಂದ ಕಾಯುತ್ತಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.